ಮಹಾಲಕ್ಷ್ಮಿ ಸರ್ವಮಂಗಳೆ. ಆಕೆಯನ್ನ ನಾವು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಮನೆಯಲ್ಲಿ ಆಹ್ವಾನಿಸಬೇಕು. ಹೀಗೆ ನಾವು ಮನೆಯಲ್ಲಿ ಆಹ್ವಾನಿಸಬೇಕು ಅಂದ್ರೆ ನಾವು ಸದಾ ಸಿದ್ಧರಾಗಿರಬೇಕು. ಮೊದಲಿಗೆ ನಮ್ಮ ಕರ್ತವ್ಯಗಳನ್ನ ನಾವು ಸರಿಯಾಗಿ ಮಾಡಿದ್ರೆ ಶ್ರೀ ಮಹಾಲಕ್ಷ್ಮಿ ತಾನೇ ತಾನಾಗಿ ಬಂದು ನಮ್ಮ ಮನೆಯಲ್ಲಿ ಸ್ಥಿರ ನಿವಾಸವನ್ನ ಏರ್ಪಡಿಸಿಕೊಳ್ಳುತ್ತಾಳೆ. ಹೀಗಾಗಿ ಮನೆಯ ಪ್ರತಿಯೊಬ್ಬ ಸದಸ್ಯರು ಶ್ರೀ ಮಹಾಲಕ್ಷ್ಮಿಯನ್ನ ಸ್ವಾಗತಿಸುವಂತೆ ಸನ್ನದ್ಧರಾಗಿರಬೇಕು. ಪ್ರಾತಃ ಕಾಲದಲ್ಲಿ ಎದ್ದು ಮನೆಯನ್ನ ಶುಚಿಗೊಳಿಸಿಕೊಂಡು ಅಂಗಳವನ್ನ ಸಾರಿಸಿ ರಂಗುಬಲ್ಲಿನ ಇಟ್ಟು ಶ್ರೀ ಮಹಾಲಕ್ಷ್ಮಿಯನ್ನ ಆಹ್ವಾನಿಸುವಂತಿರಬೇಕು. ಪ್ರತಿಯೊಬ್ಬರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಆದರೆ ಆ ಹೊಟ್ಟೆಗೆ ಬಟ್ಟೆಗೆ ಕೊರತೆ ಬಾರದಂತೆ ಆಕೆ ನಮ್ಮನ್ನ ರಕ್ಷಿಸುತ್ತಾಳೆ. ಕೆಲವು ನಿಯಮಗಳನ್ನ ಪಾಲಿಸುತ್ತಾ, ಕೆಲವು ನಿಯಮಗಳನ್ನ ಕಡ್ಡಾಯವಾಗಿ ಆಚರಿಸುತ್ತಾ ಬಂದ್ರೆ ಸಾಕು, ಆ ಲಕ್ಷ್ಮಿಯ ಒಲಿಮೆ ನಮಗೆ ತಪ್ಪದೇ ಆಗುತ್ತದೆ. ಹಿರಿಯರು ಇರುವ ಮನೆಯಲ್ಲಿ ಹೇಳುವುದೇನಪ್ಪ ಅಂದ್ರೆ, ಕೆಲವು ಕೆಲಸಗಳನ್ನ ಶುಕ್ರವಾರ ಹಾಗೂ ಮಂಗಳವಾರ ಚಾಚು ತಪ್ಪದೆ ಆಚರಿಸಬೇಕು ಅಂತ. ಪ್ರಾತಃ ಕಾಲ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಅಂಗಳವನ್ನ ಸಾರಿಸಿ ರಂಗವಲ್ಲಿಯನ್ನಿಟ್ಟು ಅರಿಶಿಣ ಕುಂಕುಮದೊಂದಿಗೆ ಅಲಂಕರಿಸಬೇಕು. ಹೊಸ್ತಿಲು ಸಾರಿಸಿ ರಂಗವಲ್ಲಿ ಹಾಕಿ ಪೂಜಿಸಿಕೊಳ್ಳಬೇಕು. ಯಾಕಂದ್ರೆ ಪ್ರಧಾನ ಬಾಗಿಲ ಹೊಸ್ತಿಲು ಹಾಗೂ ಬಾಗಿಲ ಮೇಲೆ ಶ್ರೀ ಗೌರಿದೇವಿ, ಹೊಸ್ತಿಲ ಕಡೆಗೆ ಶ್ರೀ ಮಹಾಲಕ್ಷ್ಮಿ ನೆಲೆಸಿರೋದ್ರಿಂದ ಆ ದಾರಿಯಿಂದಲೇ ಆಕೆಯ ಪ್ರವೇಶ ಆಗುವುದರಿಂದ ಅವು ಯಾವಾಗಲೂ ಆಕೆಗೆ ಸ್ವಾಗತ ಕೋರುವಂತಿರಬೇಕು ಎಂದು ಹೇಳಲಾಗುತ್ತದೆ. ಇನ್ನು ಮನೆಯಲ್ಲಿ ಪ್ರತಿಯೊಬ್ಬ ಕುಟುಂಬ ಸದಸ್ಯರು ಸ್ವಚ್ಛತೆಯನ್ನ ಶುಭ್ರತೆಯನ್ನ ಚಾಚೂ ತಪ್ಪದೆ ಪರಿಪಾಲಿಸಬೇಕು. ಇಷ್ಟ ಬಂದಾಗ ಏಳುವುದು, ಅನಗತ್ಯ ಕೆಲಸಗಳನ್ನ ಮಾಡುವುದು, ಶುಭ ದಿನಗಳಾದ ಕೆಲವು ವಾರದ ದಿವಸ ಮಾಡಲೇಬಾರದು. ಪ್ರಾತಃ ಕಾಲದಲ್ಲಿ ಗೋಧೂಳಿ ಸಮಯದಲ್ಲಿ ಮರೆಯದೆ ತುಪ್ಪದ ಹಸುವಿನ ತುಪ್ಪದ ದೀಪವನ್ನ ಆ ಮಹಾತಾಯಿಗೆ ಮುಡಿಸಿಕೊಳ್ಳಬೇಕು. ದೇವರ ಕೋಣೆಯನ್ನ ಶುಚಿ ಶುಭ್ರಗೊಳಿಸಿಕೊಂಡು ಶ್ರೀ ಮಹಾಲಕ್ಷ್ಮಿಯ ಪ್ರತಿಮೆಗೆ ಹಾಗೂ ಚಿತ್ರಪಟಕ್ಕೆ ಕುಂಕುಮ, ಗಂಧ, ಅರಿಶಿಣ, ಸುಗಂಧ ದ್ರವ್ಯಾದಿಗಳಿಂದ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಳ್ಬೇಕು. ಹೀಗೆ ಪೂಜಿಸಿಕೊಳ್ಳುವಾಗ ಲಕ್ಷ್ಮಿಯ ಮಂತ್ರಗಳನ್ನ ಪಠಿಸಿಕೊಳ್ಳಬೇಕು. ಅಷ್ಟೋತ್ತರ ಶತನಾಮಾವಳಿಗಳನ್ನ, ಲಕ್ಷ್ಮಿ ಕವಚವನ್ನ ಹಾಗೂ ಅಷ್ಟಲಕ್ಷ್ಮಿ ಸ್ತೋತ್ರವನ್ನ ಪಠಿಸಿಕೊಳ್ಳುತ್ತಾ ಆಕೆಯನ್ನ ಪ್ರಾರ್ಥಿಸಿಕೊಳ್ಳಬೇಕು. ಹೀಗೆ ಮಾಡುವಾಗ ನಾವು ಕೆಲವು ಕೆಲಸಗಳನ್ನ ಶುಕ್ರವಾರ ಮಾಡಲೇಬಾರದು. ಅದೇನಪ್ಪ ಅಂದ್ರೆ, ಹಿತ್ತಲು ಬಾಗಿಲನ್ನ ಮುಚ್ಚದೆ ದೀಪವನ್ನ ಮುಡಿಸುವುದು ಮಾಡಬಾರದು. ಹಿತ್ತಲು ಬಾಗಿಲು ಮುಚ್ಚಿದ ಮೇಲೆಯೇ ದೀಪವನ್ನ ಮುಡಿಸಬೇಕು. ಕಡ್ಡಾಯವಾಗಿ ಪ್ರಧಾನ ಬಾಗಿಲನ್ನ ತೆಗೆದಿಡಬೇಕು. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಹೊಸ್ತಿಲನ್ನ ತುಳಿಯದೆ ಓಡಾಡಬೇಕು. ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದಾಗಲಿ, ನಿಲ್ಲುವುದಾಗಲಿ, ಅಥವಾ ಮಾಡಬಾರದ ಕೆಲಸಗಳನ್ನ ಹೊಸ್ತಿಲ ಮೇಲೆ ನಿಂತು ಮಾಡಬಾರದು. ಕೂದಲನ್ನ ಕತ್ತರಿಸುವುದು, ಉಗುರುಗಳನ್ನ ಕತ್ತರಿಸಿಕೊಳ್ಳುವುದು ಶುಕ್ರವಾರ ದಿನ ಕಡ್ಡಾಯವಾಗಿ ಮಾಡಬಾರದು. ಅದರಿಂದ ದಾರಿದ್ರ್ಯ ಲಕ್ಷ್ಮಿ ಮನೆಯನ್ನ ಪ್ರವೇಶಿಸುತ್ತಾಳೆ. ಹೀಗಾಗಿ ಅದನ್ನ ನಮ್ಮ ಹಿರಿಯರು ನಿಯಮವೆಂದೇ ಹಾಕಿದ್ದಾರೆ. ತಲೆಯ ಕೂದಲು ಹೆಣ್ಣು ಮಕ್ಕಳು ಬಿಚ್ಚಿಕೊಂಡು ತಿರುಗುವುದಾಗಲಿ ಮಾಡಬಾರದು. ಸಂಜೆ ಹೊತ್ತು ಅಳುವುದಾಗಲಿ ಅಥವಾ ತಲೆಯನ್ನ ಬಿಚ್ಚಿ ಬಾಚಿಕೊಳ್ಳುವುದಾಗಲೇ ಮಾಡಬಾರದು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಅನಗತ್ಯ ತೊಂದರೆಗಳು, ಸಮಸ್ಯೆಗಳು ಉದ್ಭವವಾಗುತ್ತವೆ. ಇನ್ನು ನಮ್ಮ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಅತಿಥಿ ದೇವೋ ಭವ ಎಂದಿದ್ದಾರೆ. ಆ ದಿನ ಯಾರೇ ಮನೆಗೆ ಬರಲಿ, ಅವರನ್ನ ಸತ್ಕರಿಸಿ ಉಪಹಾರ ಪಾನೀಯಗಳನ್ನ ನೀಡಿ ಪ್ರೀತಿಯ ಮಾತುಗಳಿಂದ ರಂಜಿಸಬೇಕು. ಸುಮಂಗಳಿಯರಾದರೆ ಯಥಾನ ಶಕ್ತಿ ಅರಿಶಿಣ, ಕುಂಕುಮ, ಹೂವು, ವಿಳೆದೆಲೆ, ಹಣ್ಣುಗಳನ್ನ ನೀಡಿ ನಮಸ್ಕರಿಸಬೇಕು. ಹೀಗೆ ಮಾಡುವುದರಿಂದ ಶ್ರೀ ಮಹಾಲಕ್ಷ್ಮಿಗೆ ಪ್ರೀತಿ ಪಾತ್ರರಾಗುತ್ತಾರೆ. ಇನ್ನು ಮುಖ್ಯವಾಗಿ ತಪ್ಪದೆ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಳ್ಳುವಾಗ ಕೆಂಪು ಹೂಗಳಿಂದ ಪೂಜಿಸಿಕೊಳ್ಳಬೇಕೆಂದು ಹಿರಿಯರು ಹೇಳುತ್ತಾರೆ. ಅದುವೇ ಸುಗಂಧ ಭರಿತ ಹೂಗಳೆಂದರೆ ಆಕೆಗೆ ಇಷ್ಟ. ಆದ್ದರಿಂದ ಆಕೆಗೆ ಇಷ್ಟವಾದ ಹೂಗಳಿಂದ, ಸುಗಂಧ ದ್ರವ್ಯಾದಿಗಳಿಂದ, ಸ್ವಚ್ಛ ಮನಸ್ಸಿನಿಂದ, ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಸಾಕು, ಆ ತಾಯಿಯ ಕರುಣೆ ಸಂಪೂರ್ಣವಾಗಿ ಸುರಿಯುತ್ತದೆ. ಇನ್ನು ಮುಖ್ಯವಾಗಿ ಹೊಸ್ತಿಲನ್ನ ಸಾರಿಸಿ ರಂಗವಲ್ಲಿ ಇಡುವಾಗ ಸಂಜೆ ಹೊತ್ತು, ಮುಂಜಾನೆ ಹೊತ್ತು, ಎರಡೂ ಹೊತ್ತು ಪ್ರಧಾನ ಬಾಗಿಲ ಅಕ್ಕಪಕ್ಕದಲ್ಲಿ ಹಣತೆಯಲ್ಲಿ ದೀಪಗಳನ್ನ ಮುಡಿಸಿ ಬೆಳಗಬೇಕು. ಹಾಗೆಯೇ ಬಿಳಿಯ ಹೂಗಳನ್ನ ಹೊಸ್ತಿಲಿಗೆ ಏರಿಸಿ ಆಕೆಯನ್ನ ಸ್ವಾಗತಿಸುವಂತಿರಬೇಕು. ಕತ್ತಲೆಯನ್ನ ಹೊಡೆದುಡಿಸಬೇಕು, ಬೆಳಕನ್ನ ಬರಮಾಡಿಕೊಳ್ಳಬೇಕು. ಶ್ರೀ ಮಹಾಲಕ್ಷ್ಮಿ ಆಗ ತಾನೇ ತಾನಾಗಿ ಬಂದು ಧನಕನಕವನ್ನ ಸುರಿಯುತ್ತಾಳೆ. ಹೀಗೆ ಈ ಎಚ್ಚರಿಕೆಗಳನ್ನ ಪಾಲಿಸುತ್ತಾ ನಾವು ಸ್ವಚ್ಛವಾಗಿ, ಶುಭ್ರವಾಗಿ, ಭಕ್ತಿ ಶ್ರದ್ಧೆಗಳಿಂದ ಆಕೆಯಲ್ಲಿ ಶರಣಾದ್ರೆ ಕಾಪಾಡುವ ಆ ತಾಯಿ ಸದಾ ಅನುಗ್ರಹಿಸುತ್ತಾಳೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.